ಸಮಯಕ್ಕೆ ಸರಿಯಾಗಿ ಯಾವುದೋ ಒಂದು ಮಾತ್ರೆಯ ಡಬ್ಬ ಇಲ್ಲೇ ಬಿಟ್ಟು ಹೋಗಿದ್ದೆ ಅನ್ನೋ ಕಾರಣಕ್ಕೋಸ್ಕರ ಸೀತಾಳ ಭಾವ ಮನೆಗೆ ಬರ್ತಾನೆ ಆದ್ರೆ ಬಾಗ್ಲು ಹಾಗೆ ತೆಗ್ದೇ ಇರುತ್ತೆ ಅದನ್ನು ನೋಡಿದಂತಹ ಸುರೇಶ್ ಏನ್ ಮಾಡ್ತಾನೆ ಮೆಲ್ಲನೆ ಒಳಗಡೆ ಬಂದ್ರೆ ಇವರಿಬ್ಬರು ಅಂದ್ರೆ ಸೀತಾ ಮತ್ತೆ ಅವನ ಬಾಯ್ ಫ್ರೆಂಡ್ ಇಬ್ಬರು ಸಹ ಆಡ್ತಿದ್ದಂತಹ ಮುಂಚದ ನೋಡಿ ತುಂಬ ತುಂಬಾನೇ ಖುಷಿ ಪಡ್ತಾನೆ ಹೋ ಇವಳ ಜುಟ್ಟು ನನ್ನ ಕೈಲಿದೆ ಇನ್ನ ಇವಳನ್ನು ಹೇಗೆ ಬೇಕಾದ್ರೂ ಆಡಿಸ್ಬೋದು ಅಂತ ಮುಂದಾಗ್ತಾನೆ ಅವರಿಬ್ಬರು ಆಡುತ್ತಿದ್ದಂತಹ ಮಂಚದಾಟದ ಫೋಟೋನೆಲ್ಲ ಮತ್ತೆ ವಿಡಿಯೋನೆಲ್ಲ ತಗೋತಾನೆ ತದನಂತರ ಅವಳಿಗೆ ಗೊತ್ತಿಲ್ಲದಲೆ ಆ ಬಾತ್ರೆ ಡಬ್ಬವನ್ನು ಎತ್ಕೊಂಡು ಹೋಗ್ತಾನೆ ಇನ್ನ ಸಂಜೆ ಮನೆಗೆ ಬರ್ತಾನೆ ತನ್ನ ಹೆಂಡತಿ ಮಲಗಿದ ನಂತರ ತನ್ನ ನಾದಿನಿ ಹತ್ರ ಹೋಗ್ತಾನೆ ಈ ಸೀತಳ ಬಾವ ಸೀತಳ ಬಾವ ಹೋದಾದ ಮೇಲೆ ನೀನು ಮಧ್ಯಾಹ್ನ ಮಾಡಿದಂತಹ ಮಂಚದಾಟವನ್ನು ನಾನು ನೋಡಿದ್ದೀನಿ ಅದಕ್ಕೋಸ್ಕರ ನೀನು ನನಗೆ ಬೇಕು ಅಂತ ಕೇಳ್ತಾ ಇದ್ದಾನೆ ಅದಕ್ಕೆ ವಿಧಿ ಇಲ್ದಲೆ ಇದನ್ನು ಯಾರಿಗೂ ಹೇಳಬೇಡಿ ಬಾವ ಕೈ ಮುಗಿತೀನಿ ಅಂತ ಹೇಳ್ತಾ ಇದ್ದಾಳೆ ಸೀತಾ ಆಗ ಬಾವ ಹೇಳ್ತಾಳೆ ನೀನು ನನಗೆ ಕೊಟ್ರೆ ನಾನು ಯಾರಿಗೂ ಇದನ್ನು ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇತ್ತ ಅವಳ ಅಕ್ಕ ಸಿ ಅವಳ ಅಕ್ಕ ಬೇರೆಯರ ಕೋಣೆಯಲ್ಲಿ ಮಲಗಿದ್ದಾಗ ಬಾವ ಮೆಲ್ಲನೆ ಬಂದು ಸೀತಳ ಜೊತೆ ಮಂಚದಾಟ ಆಡ್ತಿದ್ದಾನೆ ಸೀತಳಿಗೆ ಇಷ್ಟ ಇಲ್ಲದಿದ್ದರೂ ಸಹ ಹೀಗೆ ಅವನ ಜೊತೆ ಮಂಚದಾಟ ಆಡೋಕೆ ಮುಂದಾಗಿದ್ದಾನೆ ನೋಡಿ ವೀಕ್ಷಕರೇ ತಮ್ಮ ಒಂದು ತಪ್ಪಿನಿಂದ ಅವಳ ಜೀವವನ್ನೇ ಜೀವನವನ್ನೇ ಹಾಳು ಮಾಡ್ಕೊಳ್ಳುವಂತಹ ಸಂದರ್ಭ ಒದಗಿ ಬಂತು